ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಸಂಕಷ್ಟಗಳ ಸರಮಾಲೆ ಇದೀಗ ಎದುರಾಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಅವರ ವಿರುದ್ಧ ಪ್ರಕರಣಗಳು ದಾಖಲಾಗ್ತಿದೆ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ಗೆ ಸಂಕಷ್ಟಗಳ ಸರಮಾಲೆ ನಟ ದರ್ಶನ್ ವಿರುದ್ಧ ಸರಣಿ ದೂರುಗಳು ಇವೆ ಆರ್ ಆರ್ ನಗರ ಮತ್ತು ಚಂದ್ರ ಲೇಔಟ್ ಠಾಣೆಗೆ ದೂರುಗಳು ದಾಖಲಾಗಿವೆ ಗಣೇಶ್ ಗೌಡ ಹಾಗೂ ಜಗದೀಶ್ ಎಂಬುವರಿಂದ ಈ ದೂರನ್ನ ದಾಖಲು ಮಾಡಲಾಗಿದೆ ಬೆಳಗ್ಗೆ ಪುಟ್ಟೇನಹಳ್ಳಿ ಠಾಣೆಯಲ್ಲಿ ಸಹ ಮಹಿಳಾ ಸಂಘಟನೆಯವರು ಮಹಿಳೆಯರಿಗೆ ಅಪಮಾನ ಮಾಡಿದ್ದಾರೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ದಾಖಲು ಮಾಡಿದ್ರು ಪ್ರಭಾವಿ ಸಮುದಾಯದ ನಾಯಕನ ಬಗ್ಗೆ ಅವಹೇಳನವನ್ನ ಮಾಡಲಾಗಿದೆ ಅಂದ್ರೆ ಉಮಾಪತಿಗೆ ಅವಹೇಳನ ಮಾಡಿದ್ದಾರೆ ಅನ್ನುವಂತಹ ಇಲ್ಲಿ ಕೋರ್ಟ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿರೋದು ಖಂಡನೀಯ ಅಂತ ಹೇಳಿ ದೂರನ್ನ ದಾಖಲು ಮಾಡಲಾಗಿದೆ ಇಂದು ಸಂಜೆಯೊಳಗೆ ಮಹಿಳಾ ಆಯೋಗದಿಂದ ನೋಟಿಸ್ ಕೊಡುವಂತಹ ಸಾಧ್ಯತೆ ಕೂಡ ಇದೆ ಒಂದು ವೇದಿಕೆಯಲ್ಲಿ ಇವತ್ತು ಅವಳು ಇವಳಿರ್ತಾಳೆ ನಾಳೆ ಅವಳು ಬರ್ತಾಳೆ ಅಂತ ಹೇಳಿ ಒಂದು ಪದವನ್ನು ಪ್ರಯೋಗ ಮಾಡಿದ್ರು ದರ್ಶನವರು ಇದೇ ವಿಚಾರಕ್ಕೆ ಹೇಗೆ ನೀವು ಹೆಣ್ಣು ಮಕ್ಕಳನ್ನ ಗೌರವಿಸ್ತಾ ಇದ್ರಿ ಈ ಮೂಲಕವಾಗಿ ನೀವು ಏನು ಸಂದೇಶವನ್ನು ಕೊಡ್ತಾ ಇದ್ರಿ ಇದು ಖಂಡನೀಯ ಅಂತ ಹೇಳಿ ಮಹಿಳಾ ಆಯೋಗಕ್ಕೆ ನಿನ್ನೆ ಅಷ್ಟೇ ಮಹಿಳಾ ಸಂಘಟನೆಗಳು ದೂರನ್ನ ಕೊಟ್ಟಿದ್ವು ಸೊ ಈಗ ಮುಂದುವರೆದ ಭಾಗವಾಗಿ ಈಗ ನೋಟಿಸ್ ಕೊಡುವ ಸಾಧ್ಯತೆ ಕೂಡ ಇದೆ ಮಹಿಳಾ ಆಯೋಗದಿಂದ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ ಮುರಳೀಧರ್ ಬ್ಯಾಕ್ ಟು ಬ್ಯಾಕ್ ದರ್ಶನ್ ಅವರ ವಿರುದ್ಧ ಪ್ರಕರಣಗಳು ದಾಖಲಾಗ್ತಾ ಇದೆ ಸೊ ಈ ಇಷ್ಟು ಕೂಡ ಉಮಾಪತ್ತಿಗೆ ಅಪಮಾನ ಮಾಡಿದ್ದಾರೆ ಅನ್ನುವಂತಹ ಕೇಸ ಅಥವಾ ಇವತ್ತು ಅವಳಿರ್ತಾಳೆ ನಾಳೆ ಇವಳಿರ್ತಾಳೆ ಅನ್ನುವಂಥ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ರು ಹೆಣ್ಣುಮಕ್ಕಳಿಗೆ ಅವಮಾನ ಮಾಡುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಕೇಸ್ ದಾಖಲಾಗಿದೆಯಾ ಈ ಮೂರು ಪ್ರಕರಣಗಳ ಹಿನ್ನೆಲೆಯೇನು ಖಂಡಿತವಾಗಿದ್ದೀವಿ ಯಾಕೆಂದ್ರೆ ಪ್ರಮುಖವಾಗಿ ನಾಲ್ಕು ಪ್ರಕರಣಗಳು ಈಗ ದಾಖಲಾಗಿರುವಂತದ್ದು ಅದು ಒಂದು ಮಹಿಳಾ ಒಂದು ಪ್ರಕರಣ ದಾಖಲು ಮಾಡ್ತಾರೆ ಅದು ಮಹಿಳೆಯರಿಗೆ ತುಚ್ಚವಾಗಿ ನಡ್ಕೊಳ್ತಿದ್ದಾರೆ ಜೊತೆಗೆ ಅವರ ಪತ್ನಿಯನ್ನ ತುಂಬಾ ಕೆಟ್ಟದಾಗಿ ನಡೆಸಿಕೊಂಡು ಮಹಿಳೆಯರ ಬಗ್ಗೆ ತುಂಬಾ ಕೀಳಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ನಿನ್ನೆ ಮಹಿಳಾ ಆಯೋಗಕ್ಕೆ ಒಂದು ದೂರನ್ನ ಒಂದು ಸಂಘಟನೆ ಮಾಡಿತ್ತು ಅದಾದ ನಂತರ ಆ ದೂರ ಏನಿತ್ತು ಆ ದೂರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಹಿಳಾ ಆಯೋಗ ಕೂಡ ಒಂದು ನೋಟಿಸ್ ಅನ್ನು ಕೊಡಲಿಕ್ಕೆ ಮುಂದಾಗಿದೆ ಯಾಕೆಂದ್ರೆ ಅದರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನ ಪಡ್ಕೊಳ್ಳೋದಕ್ಕೆ ಯಾಕೆಂದ್ರೆ ಸಾರ್ವಜನಿಕ ಒಂದು ಸಮಾರಂಭದಲ್ಲಿ ಈ ರೀತಿಯಲ್ಲಿ ಮಾತನಾಡಿದ್ದಾರೆ ಎಂದ ಸಂದರ್ಭದಲ್ಲಿ ಅದಕ್ಕೆ ಒಂದು ಕ್ಲಾರಿ ಫಿಕೇಶನ್ ಅನ್ನ ಕೂಡ ಮಹಿಳಾ ಆಯೋಗ ಪಡ್ಕೊಳ್ಬೇಕಾದ ಆ ಹಿನ್ನೆಲೆಯಲ್ಲಿ ಮಹಿಳಾ ಆಯೋಗ ಇವತ್ತು ಸಂಜೆ ಒಳಗಡೆ ಒಂದು ನೋಟಿಸ್ ಅನ್ನು ಕೂಡ ಕೊಡ್ತದೆ ಅದನ್ನ ಅದನ್ನು ಹೊರತುಪಡಿಸಿ ಇನ್ನೂ ಮೂರು ಪ್ರಕರಣಗಳು ಪೊಲೀಸ್ ಠಾಣೆಯ ಮೆಟ್ಟಿಲಿಯಲ್ಲಿ ಅದರಲ್ಲಿ ಒಂದು ಪುಟ್ಟೇನಹಳ್ಳಿಯಲ್ಲಿ ಪ್ರಕರಣ ಅದು ಕೂಡ ಮಹಿಳೆಯನ್ನ ಅವ್ಯಚ ಪದಗಳಿಂದ ನಿಂದನೆ ಮಾಡಿದ್ದಾರೆ ಜೊತೆಗೆ ಮಹಿಳೆಯನ್ನ ತುಂಬಾ ಕೆಟ್ಟದಾಗಿ ಕೀಳಾಗಿ ನಡೆಸಿಕೊಂಡಿದ್ದಾರೆ ಹೇಳಿ ಒಂದು ಆರೋಪವನ್ನು ಮಾಡಿರುವಂತದ್ದು ಆ ಹಿನ್ನೆಲೆಯಲ್ಲಿ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು ಮಹಿಳಾ ಆಯೋಗಕ್ಕೆ ಒಂದು ಮಹಿಳಾ ಸಂಘಟನೆ ಮಹಿಳಾ ಸಂಘಟನೆ ಒಂದು ದೂರನ ಕೊಟ್ಟಿರುವಂತದ್ದು ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಅನ್ನ ಪೊಲೀಸರು ಪಡ್ಕೊಂಡು ಅದಾದ ನಂತರ ರಾಜರಾಜೇಶ್ವರಿ ನಗರದಲ್ಲಿ ಎರಡು ಪ್ರಕರಣ ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿರುವಂಥದ್ದು ಎನ್ ಸಿಆರ್ ಈಗಾಗಲೇ ಮಾಡಿಕೊಂಡಿದ್ದಾರೆ ಅದು ಒಂದು ಪ್ರಬಲ ಸಮುದಾಯ ಏನಿತ್ತು ಅದೇ ಒಕ್ಕಲಿಗ ಸಮುದಾಯದ ಪ್ರತಿನಿಧಿಯಾಗಿದ್ದಂತಹ ಉಮಾಪತಿಗೌಡ ಅಂದ್ರೆ ಒಕ್ಕಲಿಗರ ಸಂಘದಲ್ಲಿ ಅವರಿದ್ದಂಥವರು ಅವರ ವಿರುದ್ಧ ಈ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡುವಂಥದ್ದು ತಗಡೆ ಮತ್ತು ಬೇರೆ ಬೇರೆ ಅವ್ಯಾಜ ಪದಗಳನ್ನು ನಿಂದನೆ ಮಾಡುವಂಥದ್ದು ಸಾರ್ವಜನಿಕ ಸಮಾರಂಭದಲ್ಲಿ ಅನ್ನೋದು ಒಂದು ವಿಚಾರ ಮತ್ತು ಮಹಿಳೆಯರಿಗೂ ಕೂಡ ಅವ್ಯಾಚ ಪದಗಳಿಂದ ನಿಂದನೆ ಮಾಡಿದ್ದಾರೆ ಅಂತೇಳಿ ಎರಡೂ ಕೂಡ ಉಲ್ಲೇಖವನ್ನು ಅದು ಏನೋ ದೂರುಗಳಲ್ಲಿ ಉಲ್ಲೇಖವನ್ನ ಮಾಡಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಟೋಟಲ್ ಈಗ ನಾಲ್ಕು ಪ್ರಕರಣಗಳು ಏನೋ ದರ್ಶನ್ ಅವರ ವಿರುದ್ಧ ಆಗಿದೆ ದರ್ಶನ್ ಅವರ ವಿರುದ್ಧ ದಾಖಲಾಗಿರುವಂಥ ಪ್ರಕರಣಗಳಲ್ಲಿ ಈಗಾಗಲೇ ಒಂದು ಕ್ಲಾರಿಫಿಕೇಶನ್ ಅನ್ನ ಪಡ್ಕೊಳ್ಳೋದಕ್ಕೆ ಒಂದು ಮಹಿಳಾ ಆಯೋಗ ತಯಾರಿಯನ್ನು ಮಾಡ್ಕೊಂಡಿದೆ ಇನ್ನೊಂದು ಪೊಲೀಸ್ ಇಲಾಖೆಯಲ್ಲಿ ಆಗ್ತದಂತಹ ದೂರುಗಳೇನಿತ್ತು ಅದಕ್ಕೆ ಸಂಬಂಧಪಟ್ಟಂತರೂ ಕೂಡ ಕ್ಲಾರಿಫಿಕೇಶನ್ ಅನ್ನು ಪಡ್ಕೊಳ್ಬೇಕು ಜೊತೆಗೆ ಈ ಎಲ್ಲ ಪ್ರಕರಣಗಳನ್ನು ಕೂಡ ಒಂದೇ ತನಿಖಾ ಸಂಸ್ಥೆಗೆ ಕೊಟ್ಟು ಏನಾದರೂ ತನಿಖೆಯನ್ನು ಮಾಡಿಸ್ಬೇಕಾ ಒಂದು ಹೇಳಿಕೆಯನ್ನ ಪಡ್ಕೊಳ್ಬೇಕಾ ಅನ್ನೋದ್ರ ಬಗ್ಗೆ ಕೂಡ ಹಿರಿಯ ಅಧಿಕಾರಿಗಳು ಒಂದಿಷ್ಟು ಚರ್ಚೆಯನ್ನ ನಡೆಸ್ತಾ ದಿವ್ಯಾ ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ ರೈಟ್ ನಟ ದರ್ಶನ್ ವಿರುದ್ಧ ಒಟ್ಟು ನಾಲ್ಕು ಪ್ರಕರಣಗಳು ದಾಖಲಾಗಿದೆ ಮಹಿಳೆಯರಿಗೆ ನಿಂದನೆ ಮಾಡಿದ್ದಾರೆ ಮಹಿಳೆಯರನ್ನ ಅಪಮಾನ ಮಾಡಿದ್ದಾರೆ ಎಂಬ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು ನಾಲ್ಕು ಪ್ರಕರಣಗಳು ಈಗ ದಾಖಲಾಗಿದೆ